ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೋದಿ ಗೆದ್ದಿದ್ದಾರೆ, ನೋ ಡೌಟ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಟಾರ್ಗೆಟ್ ಈ ಮೂಲಕ ಸಕ್ಸಸ್ ಆಗಿದೆ. ಕೇವಲ ಮೋದಿ ಮಾತ್ರವಲ್ಲ, ಬಿಜೆಪಿಯ ಹಲವು ನಾಯಕರ ಟಾರ್ಗೆಟ್ ಈ ಮೂಲಕ ಯಶಸ್ವಿಯಾಗಿದೆ. ಮೂಡ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಲಾಕ್ ಆಗಿರುವಂಥ ಸಿದ್ದರಾಮಯ್ಯನವರಿಗೆ ಈಗ ಒಂದಾದ್ಮೇಲೊಂದು ಆಘಾತ ಎದುರಾಗ್ತಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂಥ ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ ಬಳಿಕ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಪರಿಣಾಮ ಮೈಸೂರಿನ ಲೋಕಾಯುಕ್ತದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗೋಕ್ಕೆ ಕ್ಷಣಗಣನೆ ಶುರುವಾಗಿದೆ. 3 ತಿಂಗಳಲ್ಲಿ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಈಗ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತರಿಗೆ ಮತ್ತೊಂದು ದೂರು ಕೂಡ ನೀಡಲಾಗಿದೆ. ಈ ಮೂಲಕ ಪ್ರಮುಖವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಮಾಡಿದಂಥ ಟಾರ್ಗೆಟ್ ಏನಿದೆ ಅದು ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಮಾತ್ರವಲ್ಲ, ಇದನ್ನೇ ಮೋದಿ ತಮ್ಮ ಚುನಾವಣಾ ಅಸ್ತ್ರವನ್ನಾಗಿಯೂ ಕೂಡ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಕೇಜ್ರಿವಾಲ್ ಬಳಿಕ ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ಶೇಕ್ ಮಾಡಿದಂತಹ ಒಂದು ಕುಖ್ಯಾತಿಯೂ ಕೂಡ ಇದೇ ಬಿಜೆಪಿಗೆ ಈಗ ಸಲ್ಲುತ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಬಿಜೆಪಿಯ ಒಂದು ಅಜೆಂಡಾ ಏನಿತ್ತು ಅದು ಒನ್ ಬೈ ಒನ್ ಯಶಸ್ವಿಯಾಗ್ತಿದೆ. ಇಲ್ಲಿ ತಪ್ಪು ಮಾಡಿದ್ದವರೋ ತಪ್ಪು ಮಾಡಿಲ್ವೋ ಅದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕು. ಬಟ್ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಹೊರ ಜಗತ್ತಿಗೆ ತೋರಿಸೋದರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ, ಮೋದಿ ಯಶಸ್ವಿಯಾಗಿದ್ದಾರೆ, ಅಮಿತ್ ಶಾ ಯಶಸ್ವಿ ಆಗಿದ್ದಾರೆ ಅನ್ನೋದನ್ನು ಯಾವುದೇ ಸಂಕೋಚ ಇಲ್ಲದೆ ಹೇಳಬಹುದು. ಹಾಗಾದರೆ ಏನಿದು ರಾಜಕೀಯದ ಆಟ? ಇಲ್ಲಿ ಮೋದಿ ಗೆದ್ದಿದ್ದು ಹೇಗೆ, ಸಿದ್ದರಾಮಯ್ಯ ಸೋತಿದ್ದು ಹೇಗೆ, ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನು ಮುಂದೆ ಇದು ಬೇರೆ ದಿಕ್ಕಿನತ್ತ ತಿರುಗುತ್ತಾ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಕ್ಲೀನ್ ಹ್ಯಾಂಡ್, ಒಂದೇ ಒಂದು ಕಪ್ಪು ಚುಕ್ಕೆ ಇರದಂತಹ ರಾಜಕಾರಣಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಲೋಕವ್ಯೂಹ ಸುತ್ತಿಕೊಂಡಿದೆ. ಎರಡೂ ಕೋರ್ಟ್ನಲ್ಲೂ ಕೂಡ ತನಿಖೆಗೆ ಆದೇಶ ಪ್ರಕಟವಾದಂಥ ಬೆನ್ನಲ್ಲೆ ಸಿದ್ದರಾಮಯ್ಯ ಮುಂದಿನ ಕಾನೂನು ಆಯ್ಕೆಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಅಸಲಿಗೆ ಸಿದ್ದರಾಮಯ್ಯನವರಿಗೆ ಇದು ಒಂದು ರೀತಿಯಲ್ಲಿ ಹೊಸ ಸಂಕಷ್ಟ. ಸಿದ್ದರಾಮಯ್ಯನವರಿಗೆ ಇದುವರೆಗೂ ಇಂತಹ ಭ್ರಷ್ಟಾಚಾರದ ಆರೋಪ ಯಾವತ್ತೂ ಕೂಡ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಸೊ ದಟ್ ಅವರು ಏನು ಹೇಳ್ತಿದ್ರು, ನನ್ನ ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆಯನ್ನು ಹುಡುಕೋಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಘಂಟಾಘೋಷದ ಹೇಳಿಕೆಯನ್ನು ಕೊಡ್ತಿದ್ರು. ಜೊತೆಗೆ ಆ ರಗಡ್ ಲುಕ್ಕಿಗೆ, ಆ ರಗಡ್ ಮಾತಿಗೆ ಕಾರಣವೇ ಇದು, ನಾನು ಯಾಕೆ ಯಾರನ್ನಾದರೂ ಕೇರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಡೋಂಟ್ ಕೇರ್ ಆ್ಯಟಿಟ್ಯೂಡನ್ನು ಸಿದ್ದರಾಮಯ್ಯ ಬೆಳೆಸಿಕೊಂಡಿದ್ರು. ಬಟ್ ಈಗ ಸಿದ್ದರಾಮಯ್ಯ ಕೂಡ ತಲೆಬಾಗುವಂಥ ಪರಿಸ್ಥಿತಿ ಬಂದಿದೆ. ಸಿದ್ದರಾಮಯ್ಯನವರ ಬಟ್ಟೆಯ ಮೇಲೂ ಕೂಡ ಕಪ್ಪು ಚುಕ್ಕೆ ಬಿದ್ದಿದೆ. ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಅದು ಅನ್ನುವಂಥದ್ದು ಮತ್ತೊಂದು ಗಮನಿಸಬೇಕಾಗಿರುವಂಥ ವಿಚಾರ. ಆದರೆ ಇಲ್ಲಿ ರಾಜಕೀಯ ಚರ್ಚೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲೇ ನಡೀತಿದೆ. ಈ ಮೂಲಕ ಸಿದ್ದರಾಮಯ್ಯನವರ ಮೇಲೆ ಈ ಎರಡು ಪ್ರಕರಣಗಳು ದಾಖಲಾಗೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಈ ರೀತಿಯಾಗಿ ಮಾಡಬೇಕು, ಈ ರೀತಿ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಬೇಕು ಅನ್ನೋದಕ್ಕೆ ಎರಡನೇ ಕೇಜ್ರಿವಾಲ್ನನ್ನಾಗಿ ಸಿದ್ದರಾಮಯ್ಯನವ್ರನ್ನ ಮಾಡಬೇಕು ಅನ್ನುವಂತಹ ಶಪಥವನ್ನು ಬಿಜೆಪಿಗರು ಮತ್ತು JDSನ ಕೆಲವು ನಾಯಕರು ಮಾಡಿದರು ಅನ್ನೋದು ಈಗ ಬಹಿರಂಗ ಆಗ್ತಿದೆ. 100ಕ್ಕೆ 100 ಸತ್ಯ. ಸಿದ್ದರಾಮಯ್ಯ ವಿರುದ್ಧ ಇಷ್ಟು ಕಠಿಣವಾದಂತಹ ಒಂದು ಅಸ್ತ್ರವನ್ನು ಬಳಕೆ ಮಾಡೋದಕ್ಕೆ ಬಿಜೆಪಿ ಮಾಡಿದಂಥ ಪ್ಲಾನ್ ಒಂದಲ್ಲ ಎರಡಲ್ಲ. ಈ ಹಿಂದೆಯೂ ಕೂಡ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, JDSನ ಒಬ್ಬ ನಾಯಕ ಬಿಜೆಪಿಯ ಇಬ್ಬರು ಪ್ರಮುಖ ನಾಯಕರ ಎದುರುಗಡೆ ಪಟ್ಟು ಹಿಡಿದು ಕೂತಿದ್ರು. 3 ದಿನಗಳ ಕಾಲ ಅವರ ಕಚೇರಿಯಲ್ಲೇ ಕೂತು ಏನೂ ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಸರ್, ಅದು ಏನಾಗುತ್ತೋ ಆಗಲಿ. ಸಿದ್ದರಾಮಯ್ಯನವರ ವಿರುದ್ಧ ಈ ತನಿಖೆ ಆಗಲೇಬೇಕು. ಸಿದ್ದರಾಮಯ್ಯನವರ ಈ ಅಹಂಕಾರವನ್ನು, ದರ್ಪವನ್ನು ನಾವು ಇಳಿಸಲೇಬೇಕು ಅಂತ ಹೇಳಿಬಿಟ್ಟು ಚಾಲೆಂಜ್ ಆಗಿ ಕೂತಿದ್ರಂತೆ ಒಬ್ಬ JDSನ ನಾಯಕ. ಸೊ ದಟ್ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿ ಬಂತು. ಇವನ್ನು ಲೋಕಾಯುಕ್ತಕ್ಕೆ ಅವರು ತನಿಖೆಗೆ ಈಗ ಆದೇಶ ಹೋಗೋದಕ್ಕಿಂತ ಮುಂಚೆ ಈ ಪ್ರೊಸೆಸ್ ಏನಿದೆ ನೋಡಿ, ಕಳೆದ 3 ತಿಂಗಳಿನಿಂದ ನಡೀತಿರುವಂಥ ಹಗ್ಗಜಗ್ಗಾಟ ಇದೆಯಲ್ಲ, ಇದು ಸಾಮಾನ್ಯವಾದಂಥ ಹಗ್ಗಜಗ್ಗಾಟ ಅಲ್ಲ. ಆದರೆ ಈಗ ಇಲ್ಲಿ ಮೋದಿ ಅಥವಾ BJP ನಾಯಕರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಕೇಜ್ರಿವಾಲ್ ಬಳಿಕ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗೋದ್ರ ಮೂಲಕ ಒಂದು ರಾಜಕೀಯ ಹಿನ್ನಡೆಯನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೊಂದು ರಾಜ್ಯದಲ್ಲಿ ಸರ್ಕಾರವನ್ನು ಶೇಕ್ ಮಾಡುವಂಥ ಕೆಲಸದನ್ನು ತುಂಬ ಯಶಸ್ವಿಯಾಗಿ BJP ಮಾಡಿ ಮುಗಿಸಿದೆ ಅಂತಲೇ ಹೇಳ್ಬೋದು. ಈಗ ಸಿದ್ದರಾಮಯ್ಯ ವಿರುದ್ಧ ಇರುವಂತಹ ಒಂದಷ್ಟು ಆಯ್ಕೆಗಳು ಅಥವಾ ಸಿದ್ದರಾಮಯ್ಯ ಮುಂದಿರುವಂಥ ಒಂದಷ್ಟು ಆಯ್ಕೆಗಳನ್ನು ಮೊದಲಿಗೆ ನೋಡಬೇಡೋಣ.
ನಂತರ ಇಲ್ಲಿ BJP ಮಾಡಿದಂಥ ಸ್ಟ್ರಾಟಜಿ ಏನಿತ್ತು, ಬಟ್ ಮುಂದೆ ಏನಾಗಬಹುದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸದ್ಯಕ್ಕೆ CM ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಯಾವ ಕೇಸಿಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಂತಹ ತನಿಖೆಯ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಅಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡುವಂತೆ ಮನವಿಯನ್ನು ಮಾಡಲಿದ್ದಾರೆ. ಒಂದು ವೇಳೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದರೆ ಸಿದ್ದರಾಮಯ್ಯಗೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗುತ್ತೆ, ಇಲ್ಲ ತನಿಖೆ ಮಾಡಬಹುದು ಅಂತೇಳಿ ಅಲ್ಲಿ ಹೇಳಿದ್ರೆ ನಂತರ ಅದನ್ನು ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ, ಸೊ ದಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗದೇ ಇದ್ದರೆ ಆಗ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೂ ಕೂಡ CM ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಇನ್ನು ಎರಡನೇದು, ಮುಂದಿನ ಹೋರಾಟಕ್ಕೆ ಸಜ್ಜಾಗಿರುವಂಥ CMಗೆ ಆನೆ ಬಲವೂ ಕೂಡ ಸಿಕ್ಕಿದೆ. ಸಚಿವರು, ಶಾಸಕರು, ಜೊತೆಗೆ ಸಿದ್ದರಾಮಯ್ಯ ವಿರೋಧಿಗಳು ಅಂತೇಳಿ ರಾಜಕೀಯದಲ್ಲಿ ಗುರುತಿಸಿಕೊಂಡವರು ಎಲ್ಲರೂ ಕೂಡ CM ಪರ ಬ್ಯಾಟನ್ನು ಬೀಸ್ತಿದ್ದಾರೆ. ಬಳ್ಳಾರಿ, ಕಲಬುರಗಿ ಮತ್ತು ಎಲ್ಲ ಭಾಗದ ಶೋಷಿತರು ಕೂಡ ಇಲ್ಲಿ ಸಿದ್ದರಾಮಯ್ಯ ಪರ ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಅವರ ಪರ ನಿಲ್ಲಬೇಕು ಅನ್ನುವಂತಹ ಒಂದು ವಾಗ್ದಾನವನ್ನು ಮಾಡಿರೋದ್ರಿಂದ ಇದು ಸಿದ್ದುಗೆ ಆನೆ ಬಲ ಸಿಕ್ಕಂತಾಗಿದೆ. ಇದರ ಜೊತೆಗೆ ಮೂರನೇದು, ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಕೂಡ ನಡೀತು. ಅಹಿಂದ ಮುಖಂಡರು ಒಂದು ಸಭೆಯನ್ನು ನಡೆಸಿ ಬೃಹತ್ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. CM ರಾಜೀನಾಮೆಯನ್ನು ಕೊಡಬಾರ್ದು, ನಾವು CM ಬೆನ್ನಿಗೆ ನಿಲ್ತೇವೆ ಎನ್ನುವಂತಹ CM ಪರವಾಗಿ ನಿರ್ಣಯವನ್ನು ಕೈಗೊಂಡಿದ್ದಾರೆ. October 3 ಬೃಹತ್ ಹೋರಾಟಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಇತನ್ಮಧ್ಯೆ ಕೋರ್ಟ್ ತನಿಖಾದೇಶ ನೀಡುವ ಮುನ್ನವೇ CM ನಿವಾಸಕ್ಕೆ ಭೇಟಿ ನೀಡಿದಂಥ ಸಚಿವರ ದಂಡು, ನಾವೆಲ್ಲರೂ ಕೂಡ CM ಜೊತೆಗಿದ್ದೇವೆ, ಕಾನೂನು ಹೋರಾಟವನ್ನು ನಡೆಸಿ ಎನ್ನುವಂತಹ ಒಂದು ಸಪೋರ್ಟಿನ ಮಾತನ್ನು ಕೂಡ ಹೇಳಿದ್ದಾರೆ. ಇದಿಷ್ಟು ಒಂದು ಭಾಗವಾದರೆ ಇನ್ನೊಂದು ಭಾಗವಾಗಿ ಮೋದಿ ಇದನ್ನು ಈಗ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಿದ್ದಾರೆ. ಮೋದಿ ಮಾತ್ರವಲ್ಲ, BJPಗರೇ ಇದನ್ನು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ CM ಮೇಲೆ ಬಂದಿರುವಂಥ ಆರೋಪ, ಗುರುತರ ಆರೋಪ, ಭ್ರಷ್ಟಾಚಾರದ ಆರೋಪ, ಇದನ್ನೇ ಈಗ ಮೋದಿ ತಮ್ಮ ಚುನಾವಣಾ ಪ್ರಚಾರದ ಭಾಷಣದಲ್ಲೂ ಕೂಡ ಉಲ್ಲೇಖ ಮಾಡಿಯಾಗಿದೆ. ಸಿದ್ದರಾಮಯ್ಯನವರಿಗೆ ಮೂಡಾ ಹಗರಣದ ವಿಚಾರದಲ್ಲಿ ಪ್ರಾರಂಭಿಕ ಹಿನ್ನಡೆ ಆಗಿರೋದನ್ನು ದೇಶದ ವಿವಿಧ ವಿಧಾನಸಭೆಯ ಚುನಾವಣೆಯಲ್ಲಿ BJP ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಿದೆ ಅನ್ನೋದು ಈಗಾಗಲೇ ಲೆಕ್ಕಾಚಾರ ಹಾಕಿದಂತೆ ನಡೀತಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಹ ಈ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇರಿಸಿತ್ತು. ಇದೀಗ ಹರಿಯಾಣ ಚುನಾವಣೆ ಸಮೀಪ ಆಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ. ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಘೋಷಣೆ ಆಗಬೇಕಾಗಿದೆ. ಈ 4 ರಾಜ್ಯಗಳ ಚುನಾವಣೆಯ ನಂತರ ದೆಹಲಿಯಲ್ಲೂ ಕೂಡ ಚುನಾವಣೆ ನಡೆಯಲಿದೆ. ಮಂಗಳವಾರ ತೀರ್ಪು ಪ್ರಕಟವಾದಂತಹ ಬೆನ್ನಲ್ಲೇ ಬುಧವಾರದಿಂದಲೇ ಕರ್ನಾಟಕ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾಗ್ದಾಳಿಯನ್ನು ಮತ್ತೆ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಜನ್ಮದಲ್ಲಿ ಸುಧಾರಿಸುವುದಿಲ್ಲ ಬಿಡಿ ಅಂತಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರ ಜಾಯಮಾನವೇ ಭ್ರಷ್ಟಾಚಾರ ಮಾಡೋದು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಜಮೀನು ಕಬಳಿಸಿದಂಥ ಆರೋಪ ಇದೆ. ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಕರ್ನಾಟಕದ ಮುಖ್ಯಮಂತ್ರಿ ಹೈಕೋರ್ಟ್ ಮೊರೆಯನ್ನು ಹೋಗಿದ್ರು. ಹೈಕೋರ್ಟ್ ಸಹ ಚಾಟಿ ಬೀಸಿದೆ, ಈ ಸಂಬಂಧ ತನಿಖೆ ನಡೆಸಬೇಕು ಅಂತೇಳಿ ಹೇಳಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೇವಲ 2 ಮಾತ್ರ ಆಗಿದೆ. ಈ 2 ಹೇಗೆ ನಡೆದು ಹೋಯಿತು? ಆದರೆ ಕಾಂಗ್ರೆಸ್ನವರ ಚಾಳಿ ಮಾತ್ರ ಬೀಳೋದೇ ಇಲ್ಲ ಅನ್ನೋದು ಇಲ್ಲಿ ಮೋದಿಯ ವಾಗ್ದಾಳಿ. ಹರಿಯಾಣದಲ್ಲೂ ಕೂಡ ಇದೇ ಪಾಪವನ್ನು ಮಾಡೋದಕ್ಕೆ ನೀವು ಬಿಡಬೇಡಿ, ಹರಿಯಾಣದಲ್ಲೂ ಕೂಡ ಪಾಪ ಮಾಡಲು ಅವಕಾಶ ನೀಡುತ್ತೀರಾ ಅಂತೇಳಿ ಜನರನ್ನು ಉದ್ದೇಶಿಸಿ ಮೋದಿ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಸಭೆಯಲ್ಲಿದ್ದಂಥ ಜನ ಇಲ್ಲ ಇಲ್ಲ ಅಂತೇಳಿ ಉತ್ತರಿಸಿದ್ದಾರೆ. ಈ ಕಾಂಗ್ರೆಸ್ನವರು ಎಂದಿಗೂ ಕೂಡ ಸುಧಾರಿಸೋದಿಲ್ಲ. ಈ ಕಾಂಗ್ರೆಸ್ನವರು ಎಂದಿಗೂ ಕೂಡ ತಮ್ಮ ಬುದ್ಧಿಯನ್ನು ಬಿಡೋದಿಲ್ಲ. ನಿಮ್ಮ ರಾಜ್ಯದ ಒಳಗೆ ನುಗ್ಗಲು ಬಿಡಬೇಡಿ, ಹರಿಯಾಣದಲ್ಲಿ ನುಗ್ಗೋಕೆ ಬಿಡೋದೇ ಬೇಡ. 10 ಅಧಿಕಾರದಿಂದ ದೂರ ಇದ್ದರೆ ಬಹುಶಃ ಸುಧಾರಿಸ್ಬೋದು ಅಂತೇಳಿ ಹೇಳಿ ನೀವು ತಿಳ್ಕೊಳ್ಬೇಕು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ರು, ವ್ಯಂಗ್ಯವನ್ನು ಮಾಡಿದರು ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ಮೋದಿ ಕರ್ನಾಟಕವನ್ನು ಹೇಗೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ಬಹಿರಂಗಪಡಿಸಿದ್ದಾರೆ. ಅಂದರೆ ಒಂದು ತಿಳ್ಕೊಳ್ಳಿ, ಕರ್ನಾಟಕದಲ್ಲಿ ಜಮೀನು ಮಾತ್ರವಲ್ಲ, ದಲಿತ ಸಹೋದರ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅದೇ ಸಮುದಾಯಕ್ಕೆ ಸೇರಿದವರು. ಆದರೆ ಕರ್ನಾಟಕದಲ್ಲಿ ದಲಿತರ ಫಂಡ್ ಸಹ ಲೂಟಿ ಮಾಡಲಾಗಿದೆ. ಅಲ್ಲಿನ ಸರ್ಕಾರ, ಖುದ್ದು CM ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅಂತಲೂ ಕೂಡ ಮೋದಿ ಹೇಳೋದ್ರ ಮೂಲಕ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡು ರಾಜ್ಯದಾದ್ಯಂತ ಪ್ರಚಾರ ಮಾಡುವಂಥ ಮುನ್ಸೂಚನೆಯನ್ನು ಕೊಟ್ಟರು. ಅಲ್ಲಿಗೆ ಮೋದಿ ಸಿದ್ದುವನ್ನು ಟಾರ್ಗೆಟ್ ಮಾಡಿದರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು ನೀವೇ ಹೇಳಿ. ಸಿದ್ದರಾಮಯ್ಯನವರನ್ನು BJP ಸ್ಪಷ್ಟವಾಗಿ ಟಾರ್ಗೆಟ್ ಮಾಡಿತ್ತು. ಹೇಗಾದರೂ ಮಾಡಿ ಇವರನ್ನು ಮುಗಿಸ್ಬಿಡಬೇಕು. ರಾಜಕೀಯವಾಗಿ ಸಿದ್ದು ಅನ್ನುವಂಥ ಪ್ರಬಲ ಶಕ್ತಿಯನ್ನು ಮುಗಿಸಿಬಿಟ್ರೆ ಕಾಂಗ್ರೆಸ್ನ ಅರ್ಧ ಶಕ್ತಿ ಕುಂದು ಹೋಗುತ್ತೆ ಅನ್ನೋದು BJPಗೆ ಅರಿವಿತ್ತು. ಅದೇ ಕಾರಣಕ್ಕೆ ಈಗ ಆ ಕೆಲಸವನ್ನು ತುಂಬ ನೀಟಾಗಿ ಮಾಡಿ ಮುಗಿಸಿದೆ. ಇದರ ಫಲ ಮುಂದೇನಾಗುತ್ತೆ ಕಾದೋಡಬೇಕು. ಬಟ್ DKC ಥರ ಸಿದ್ದರಾಮಯ್ಯ ಪುಟಿದೇಳ್ತಾರ? ಯಾಕಂತೇಳಿದ್ರೆ DKC ಇದೇ ರೀತಿ ಟಾರ್ಗೆಟ್ ಮಾಡಿದರು.
ಡಿ ಕೆ ಶಿನ ಇದೇ ರೀತಿ ಮುಗಿಸುವಂತ ಯತ್ನವನ್ನು ಮಾಡಿದ್ರು. ಬಟ್ ಡಿ ಕೆ ಶಿ ತಿರುಗಿ ನಿಂತ ಪರಿ ಇದೆಯಲ್ಲ, ಅದು ಕಲ್ಪನೆಯನ್ನೇ ಕೂಡ ಮಾಡ್ಕೊಳಕ್ ಸಾಧ್ಯವಿಲ್ಲ. ಅದೇ ರೀತಿ ಒಂದು ವೇಳೆ ಸಿದ್ದರಾಮಯ್ಯನು ಕೂಡ ತಿರುಗಿ ನಿಂತರೆ ಬಿಜೆಪಿಗೆ ಕಷ್ಟ ಆಗ್ಬೋದು, JDS ಹೇಳಿ ಹೆಸರಿಲ್ಲದಂತೆಯೂ ಕೂಡ ಆಗ್ಬೋದು. ಆ ರೀತಿ ಆಗುತ್ತಾ ಅಥವಾ ಸಿದ್ದರಾಮಯ್ಯನವರೇ ಹೇಳಿ ಹೆಸರಿಲ್ಲದಂತೆ ಆಗೋಗ್ತಾರೆ, ಒಂದೊಂದು ದಿನ ಸಿದ್ದರಾಮಯ್ಯ ಅನ್ನುವಂಥ ಒಬ್ಬರು ಮುಖ್ಯಮಂತ್ರಿ ಇದ್ರು ಅನ್ನೋ ರೀತಿಯಲ್ಲಿ ಮಾತನಾಡುವಂಥ ಪರಿಸ್ಥಿತಿ ಬರ್ತದೆ. ನೀವೇ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.